Balance sheet of Standing Limited, Standard Limited on March 2006 as follows: 10,000 equity shares of underage, 6,000 15% preference shares underage, general reserve, profit and loss account, sundry creditors, fixed assets, stock debtors, cash at bank, profits of the company before, underline markkoli adana, before providing taxation at 38.5%. And the rate of dividend declared in respect of the past 5 years, financial years, as funder. You are required to find out valuation of goodwill 5 years purchase of super profit. Correct? First, adjusted profit. One point is investment. Correct? First, year is 2002, 3, 4, 5. Okay? Na? ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹಾಕೋಣ. ಏನಿದು ಪಿಬಿಟಿ ಅಂದ್ರೆ ಏನು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 2,70,000, 3,10,000, 3,40,000, 3,30,000, 3,60,000. 5 years ಅಲ್ವಾ? 6 years. ಓಕೆ, 5 years ಅಲ್ಲೇ. ಈಗ ಇದರಲ್ಲಿ ಟ್ಯಾಕ್ಸ್ ಮೈನಸ್ ಮಾಡಿ, ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತ 38.5% ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಈಗ ನೀವೇ ಹೇಳಿ, ಈಗ ಕ್ಯಾಲ್ಕುಲೇಟರ್ ತಗೊಂಡು ಒಬ್ಬೊಬ್ರೆ ಪಟ 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 ಅಂತ ಹೇಳ್ತಾ ಇರ್ಬೇಕು. 2,70,000 ಮೇಲೆ 38.5% ಎಷ್ಟು ಬರುತ್ತೆ? ಹಾಗೆ ಇನ್ನೊಬ್ರು 3,10,000 ಮೇಲೆ 38.5, 3,40 ಮೇಲೆ 38.5, 1,01,000 1,30,950. ಈಗ ಈ ಪ್ರಾಫಿಟ್ಸ್ ನೋಡಿ, ಒಂದ್ ವರ್ಷ ಕಡಿಮೆ, ಒಂದ್ ವರ್ಷ ಜಾಸ್ತಿ, ಒಂದ್ ವರ್ಷ ಜಾಸ್ತಿ, ಮತ್ತೆ ಕಡಿಮೆ, ಮತ್ತೆ ಜಾಸ್ತಿ. ಸೊ ಸಿಂಪಲ್ ಆವರೇಜ್ ಅಂತ ಮಾಡ, ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ. 5, 5, 15, 10, 15, 21, 5, 14, 20, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 133, 134, 135, 136, 137, 138, 139, 140, 141, 142, 143, 144, 145, 146, 147,
ಕರೆಕ್ಟ್ ಈಗ 9,90,150 ಡಿವೈಡೆಡ್ ಬೈ 5 ಇಯರ್ಸ್ ತಗೋಣ ಎಸ್ ಬರುತ್ತೆ 1,90,000 ಇದು ನಮಗೆ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಅಥವಾ ಆವರೇಜ್ ಪ್ರಾಫಿಟ್ ಬಂತು ಕರೆಕ್ಟ್ ಈಗ ಆವರೇಜ್ ಗುಡ್ ವಿಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡೋಣ ಈಗ ಫಸ್ಟ್ ಏನೇನು ಅಸೆಟ್ಸ್ ಇದೆ ನೋಡಿ ಫಿಕ್ಸ್ಡ್ ಅಸೆಟ್ಸ್ 10 lakhs ಇದೆಯಂತೆ ಕರೆಕ್ಟ್ ಆಮೇಲೆ ಏನಿದೆ ಹೇಳಿ ಸ್ಟಾಕ್ ಎಷ್ಟಿದೆ 4,50,000 ಆಮೇಲೆ ಏನಿದೆ ಕ್ಯಾಶ್ ಎಷ್ಟಿದೆ 2 lakhs ಇಷ್ಟು ಅಸೆಟ್ಸ್ ಇದೆ ಕರೆಕ್ಟ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 20 lakhs ಬರುತ್ತೆ ಇದರಲ್ಲಿ ಲಯಬಿಲಿಟೀಸ್ ನ ಮೈನಸ್ ಮಾಡಬೇಕು ಕರೆಕ್ಟ್ ಮಾಡಬೇಕು ಅಂದ್ರೆ ಏನೇನ್ ಲಯಬಿಲಿಟೀಸ್ ಇದೆ ಅಂದ್ರೆ ನಮ್ಗಿರೋದು ಒಂದೇ ಒಂದೇ ಸಂಡ್ರಿ ಕ್ರೆಡಿಟರ್ಸ್ ಮಾತ್ರನೇ ಇರೋದು ಕರೆಕ್ಟ್ ಎಸ್ಸಿದ್ಯಪ್ಪ ಕ್ರೆಡಿಟರ್ಸ್ 1,60,000 ಇದೆ ಹಾಗಾದ್ರೆ 18,40,000 ಬರುತ್ತೆ ಇದರಲ್ಲಿ
ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ ಮೈನಸ್ ಮಾಡಬೇಕು. ನೋಡಿ ಕರೆಂಟ್ ಇಯರ್ ಪ್ರಾಫಿಟ್ ಎಸ್ಎಫ್ ಇದೆ 221,400 ಇಂಟು ಹಾಫ್ ಎಷ್ಟಪ್ಪ 1,10,700 ಕರೆಕ್ಟಾ? ಈಗ ಬರೋ ಅಂತದ್ದು ಕರೆಕ್ಟಾ 17,29,300 ಬರ್ತಾರೆ. ಈಗ ನಮಗೆ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 17,29,300 ಬಂತು. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಹೆಂಗ್ ಮಾಡೋದು ಕೊಟ್ಟಿಲ್ಲ ಕ್ವಶನ್ ಅಲ್ಲಿ, ಹೌದಾ? ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನೋಡಿ, 5 ವರ್ಷದ್ದು ರೇಟ್ ಆಫ್ ಡಿವಿಡೆಂಡ್, ರೇಟ್ ಆಫ್ ಡಿವಿಡೆಂಡ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ ಪರ್ಸೆಂಟೇಜ್. ಓಕೆನಾ? ನಾವು 8+ ಓಕೆನಾ 10+12+15+15 ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 60 ಬರುತ್ತೆ, ಹೌದಾ? ಈ 60 ಡಿವೈಡೆಡ್ ಬೈ 5 ಇಯರ್ಸ್ ಮಾಡಿ 12%. ಅಲ್ಲಿಗೆ ಆವರೇಜ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ 5 ವರ್ಷದ್ದು ಎಷ್ಟು ಬರುತ್ತೆ? 12% ಬರುತ್ತೆ. ಅರ್ಥ ಆಗ್ತಿದ್ಯಾ? ಓದ್ ಪ್ರಾಬ್ಲಮ್ ಅಲ್ಲೆಲ್ಲ ಒಂದು ಅವನೇ ಕೊಟ್ಬಿಡ್ತಾ ಇದ್ದ, ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ದಾರೆ? ಕೊಟ್ಟಿಲ್ಲ. ಅದಕ್ಕೆ ನಾವು ಆವರೇಜ್ ಅಂತ ತಗೊಂಡಿದ್ವಿ. ಎಷ್ಟು ಬರುತ್ತೆ ಹೇಳಿ? ತಿರುಪತಿ ಅಲ್ಲ, ಗೋವಿಂದ 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 ಹೇಳ. 2,07,560. ಈಗ ನಾವು ಅನ್ಕೊಂಡಿದ್ದು 2,07,516 ಅಂತ ಅನ್ಕೊಂಡಿದ್ವಿ. ಆದ್ರೆ ನಮಗ್ ಬಂದಿರೋ ಪ್ರಾಫಿಟ್ ಎಷ್ಟು ಅಂದ್ರೆ ನಾವು ಅನ್ಕೊಂಡಿದ್ದಕ್ಕಿಂತಲೂ ಕಡಿಮೆ ಬಂದಿದೆ, ಹೌದಾ? ನಾವು ಅನ್ಕೊಂಡಿದ್ದು 2,07,516 ಬರುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಬಂದಿರೋ ಪ್ರಾಫಿಟ್ ಎಷ್ಟು? ಬರೀ 1,98,030 ಬರ್ತಾ ಇದೆ. ಹಾಗಾದ್ರೆ ನಾವು ಅನ್ಕೊಂಡಿದ್ದಕ್ಕಿಂತಲೂ ಪ್ರಾಫಿಟ್ ಏನಾಗಿದೆ? ಕಡಿಮೆ ಇದೆ. ಸೊ ಹಾಗಾದ್ರೆ ನಮಗೆ ಇಲ್ಲಿ ಆವರೇಜ್ ಪ್ರಾಫಿಟ್ 1,98,030, ನಾರ್ಮಲ್ ಪ್ರಾಫಿಟ್ 2,07,516. ಸೊ ಮಕ್ಕ ಸೂಪರ್ ಪ್ರಾಫಿಟ್ ಬರ್ತಾ ಇಲ್ಲ, ನೆಗೆಟಿವ್ ಬದಲು ನಾವು ನಿಲ್ ಅಂತ ಬರೀತೀವಿ. ನೆಗೆಟಿವ್ ಬರಬಾರದು, ಅರ್ಥ ಆಗ್ತಿದ್ಯಾ? ನಾರ್ಮಲ್ ಪ್ರಾಫಿಟ್ ಜಾಸ್ತಿ ಇರಬಾರದು ಯಾವ್ದಕ್ಕಿಂತಲೂ, ಆವರೇಜ್ ಪ್ರಾಫಿಟ್ಗಿಂತಲೂ. ಈಗ ಗುಡ್ ವಿಲ್ ಕೂಡ ಏನಾಗುತ್ತೆ? ಎಷ್ಟ್ ಟೈಮ್ಸ್ ಅಂತ ಹೇಳಿದಾನೆ? 4 ಟೈಮ್ಸ್ ಗುಡ್ ವಿಲ್ ಏನೋ ದೊಡ್ಡ ಸೊನ್ನೆ. 5 ಟೈಮ್ಸ್ 20 ಸಾರಿ ಕೊಟ್ರು ಸೊನ್ನೆನೆ. ಯಾಕೆ ಅಂತ ಹೇಳಿದ್ರೆ ಅದೇ ಅವನ್ ಅನ್ಕೊಂಡಿದ್ ಪ್ರಾಫಿಟ್ ಗಿಂತಲೂ ಈ ಬಿಸ್ನೆಸ್ ಕಡಿಮೆ ಅರ್ನ್ ಮಾಡಿದ್ದಾನೆ, ಹೌದಾ ಇಲ್ವೋ? ಸೊ ಪಾಪ ಅವನು ಪ್ರತಿ ವರ್ಷ ನೋಡಿ ಎಷ್ಟೆಷ್ಟು ಚೆನ್ನಾಗಿ ಪ್ರಾಫಿಟ್ ಅರ್ನ್ ಮಾಡಿದ್ದ. ಆ ಪ್ರಾಫಿಟ್ ಅಲ್ಲಿ ಆವರೇಜ್ 12% ತಗೊಂಡ್ರು, ನಾವು ಲಾಸ್ಟ್ ದಿನ 15% ತಗೊಂಡ್ಬಿಟ್ಟಿದ್ರೆ ಇನ್ನು ಜಾಸ್ತಿ ಬರೋದು, ಕರೆಕ್ಟಾ? ನಾವು ಆವರೇಜ್ ತಗೊಂಡ್ರು ಏನಾಗಿದೆ? ಅಡ್ಜಸ್ಟೆಡ್ ಪ್ರಾಫಿಟ್ ಕಡಿಮೆನೆ ಇದೆ. ಅದಕ್ಕೆ ದೇರ್ ಇಸ್ ನೋ ಗುಡ್. ಕ್ಲಿಯರಾ? ಬರ್ಕೊಡು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಕ್ವಶನ್? ಓಕೆ ಬರ್ಕೊಡ್ತಾರೆ.